ನಿಮ್ಮ ಒಲವು ಯಾವ ಕಡೆ ಸರ್? ಹೈಕಮಾಂಡ್ ಹೇಳುತ್ತೆ ಸರ್, ನಿಮ್ಮ ಒಲವು ಯಾವ ಕಡೆ? ಹೈಕಮಾಂಡ್ ಹೇಳಿದ್ದೆ ನನ್ನ ಒಲವು ಸರ್. ಹೈಕಮಾಂಡ್ ವರ್ಣ ಅಂದ್ರೆ ವರ್ಣದಲ್ಲಿ ನಿಲ್ತೀರಾ? ಎಲ್ಲಿ ಹೇಳ್ತಾರೆ ಅಲ್ಲಿ, ಬಾದಾಮಿಯಲ್ಲಿ ಹೇಳಿದ್ರು ಬಾದಾಮಿಯಲ್ಲಿ, ವರ್ಣದಲ್ಲಿ ಹೇಳಿದ್ರು ವರ್ಣದಲ್ಲಿ, ಕೋಲಾರದಲ್ಲಿ ಹೇಳಿದ್ರು ಕೋಲಾರದಲ್ಲಿ. ಕೋಲಾರ ಕ್ಷೇತ್ರದ ಟೆನ್ಷನ್ ಕಡಿಮೆ ಆಯ್ತಾ ಸರ್? ಅನಗತ್ಯವಾಗಿ ಒಂದಷ್ಟು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಟೆನ್ಷನ್ನೇ ಇಲ್ವಲ್ಲ, ಟೆನ್ಸ್ ಕಡಿಮೆ ಆಗೋದಿಲ್ಲ. ಇಫ್ ದೇರ್ ಇಸ್ ಎ ಟೆನ್ಷನ್ ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ ಅನ್ಬೋದು. ವೆನ್ ದೇರ್ ಇಸ್ ನೋ ಟೆನ್ಷನ್, that question does not arise at all. Sir, ನಾಯಕರ ಮಕ್ಕಳಿಗೆ ಈ ಸಲ ಮಿಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಸುನಿಲ್ ಬೋಸ್ ಕೆಲವು ನಾಯಕರ ಮಕ್ಕಳಿಗೆ ಮಿಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸುನಿಲ್ ಬೋಸ್ ಅವ್ರಿಗೆ ಈ ಸಲ ಟಿಕೆಟ್ ಕೊಡಲ್ಲ. ನೀನೇ ಎಲ್ಲ ಹೇಳ್ಬೋದು, ನೀನು ಪಾರ್ಟಿ ಮೆಂಬರ್, ಸಿಐಸಿ ಮೆಂಬರ್, ಆರ್ ಎ ಮೆಂಬರ್ ಆಫ್ ದಿ ಸಿಐಸಿ. ಅವಿನ ಚರ್ಚೆನೇ ಆಗಿಲ್ಲ. ಸರ್, ಎಷ್ಟು ಟಿಕೆಟ್ ಅನೌನ್ಸ್ ಮಾಡ್ತೀರಾ, ಯಾವಾಗ ಮಾಡ್ತೀರಾ ಸರ್? ಹಾಲಿ ಇರುವಂತಹ ಎಲ್ಲ ಮೋಸ್ಟ್ ಲೈಕ್ಲಿ 22nd ಮಾರ್ನಿಂಗ್ ಮೊದಲನೇ ಪಟ್ಟಿ ಬಿಡುಗಡೆ. ಸರಿ, ಅಮಾಸೆ ನೋಡಲ್ಲ ಸರ್. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 22nd ಅಮಾಸೆ ಇದೆ ಅಂತ ಹೇಳ್ತಾರೆ ನಿಮ್ಮ ಅಧ್ಯಕ್ಷರು. ಅಮಾಸೆ ಹುಣ್ಣಿಮೆ ನೋಡುವಂತ ಪಕ್ಷಕ್ಕೂ ಅಮಾವಾಸ್ಯೆಗೂ ಏನಪ್ಪ ಸಂಬಂಧ? ಅಲ್ಲ, ನಿಮ್ಮ ಅಧ್ಯಕ್ಷರು ವೈಯಕ್ತಿಕ ವಿಚಾರ ಆದ್ರೆ ಅಮಾವಾಸ್ಯೆ ಹುಣ್ಣಿಮೆ ಅವೆಲ್ಲ ಬರ್ತವೆ. ಪಕ್ಷಕ್ಕೆ ಏನು ಸಂಬಂಧ? ಪಕ್ಷಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಅವೆಲ್ಲ ಏನಿಲ್ಲ. 22ನೇ ತಾರೀಕು ಯುಗಾದಿ ಹಬ್ಬ, ಅಮಾವಾಸ್ಯೆ ಇರೋದು 21ನೇ ತಾರೀಕು. ನೀವು ಇದು ಗೊತ್ತಿಲ್ಲದೆ ಪ್ರಶ್ನೆ ಅಮಾವಾಸ್ಯೆ ಇರೋದು 21. ನಾನು ಹೇಳೋದು 22 ಯುಗಾದಿ ಹಬ್ಬ, ಗೊತ್ತಾಯ್ತಾ? ನೀನು ಹಿಂದೂ ಆಗಿ ತಿಳ್ಕೊಳ್ಳೋದೇವ್ರು ಏನಯ್ಯ? ಅಲ್ಲ ಸರ್, ಸರ್ ಈಗ ಹಾಲಿ ಇರುವಂತಹ ಎಲ್ಲಾ ಶಾಸಕರು ಕೂಡ ಟಿಕೆಟ್ ಫೈನಲ್ ಆಯ್ತಾ ನಿನ್ನೆ? ಎಲ್ಲರದು ಆಗಿಲ್ಲ, ಕೆಲವು ಕಾನ್ಸ್ಟಿಟ್ಯೂನ್ಸಿಗಳು ಚರ್ಚೆ ಆಗಿಲ್ಲ. ಸಿ ನೋಡಪ್ಪ, ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಒಂದು ಹೆಸರು ಇರ್ತಕ್ಕಂಥ ಯಾವುದೇ ಗೊಂದಲ ಇಲ್ಲದೆ ಇರ್ತಕ್ಕಂಥವನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಒಂದು ಹೆಸರು ಇರ್ತಕ್ಕಂಥ ಗೊಂದಲ ಇಲ್ಲದೆ ಇರ್ತಕ್ಕಂಥ, ವೆದರ್ ಇಟ್ ಈಸ್ MLA ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಅಥವಾ MLA ಇಲ್ಲದೆ ಇರೋ ಕಾನ್ಸ್ಟಿಟ್ಯೂನ್ಸಿ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.